ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ಆಪ್ಷನ್ ಎಂಟ್ರಿ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಕ್ಲಿಕ್ ಮಾಡಿ. ವಿದ್ಯಾರ್ಥಿಗಳಿಗೆ ಗೊತ್ತಿರೋ ಹಾಗೆ ಸಿ ಇ ಟಿ ಆಪ್ಷನ್ ಎಂಟ್ರಿ ಅನ್ನೋ ನಿಮಗೆ ರಿಸಲ್ಟ್ ಬಂದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ನಿಮಗೆ ಆಪ್ಷನ್ ಎಂಟ್ರಿಯನ್ನು ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ಕೆ ಅವರು ತಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ ಲಿಂಕ್ ಕೂಡ ಜನರೇಟ್ ಮಾಡ್ತಾರೆ ಆಪ್ಷನ್ ಎಂಟ್ರಿ ಅಂತ. ಆ ಲಿಂಕ್ನ ಕ್ಲಿಕ್ ಮಾಡಿದ ನಂತರ ನಿಮಗೆ ಕೋರ್ಸ್ ವೈಸ್ ನಿಮಗೆ ಆಪ್ಷನ್ ಎಂಟ್ರಿ ಕವರ್ ಆಗುತ್ತೆ. ನಿಮಗೆ ಆಪ್ಷನ್ ಎಂಟ್ರಿ ನಿಮ್ಮ ಸ್ಕ್ರೀನ್ ಮುಂದೆ ಕಾಣ್ತಿದ್ದೆ ನೋಡಿ. ಈ ರೀತಿ ನಿಮಗೆ ಆಪ್ಷನ್ ಎಂಟ್ರಿ ಮೆನು ಕೂಡ ಇರ್ತದೆ. ಇಲ್ಲಿ ಲೆಫ್ಟ್ ಸೈಡ್ ನೋಡೋದಾದ್ರೆ ನಿಮಗೆ ಫುಲ್ ಲಿಸ್ಟ್ ಇರುತ್ತೆ ಕಾಲೇಜಸ್ ಲಿಸ್ಟ್ನ, ಅದನ್ನು ಯಾವ ರೀತಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಪ್ರಿಯಾರಿಟಿ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ. ಮುಂದೆ ಇದನ್ನು ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ, ನೀವು ಯಾವ ರೀತಿ ಕೊಡ್ತಾ ಇದ್ದೀರಾ, ಯಾವ ರೀತಿ ಲಿಸ್ಟ್ ಆಫ್ ಕಾಲೇಜಸ್ ಸೆಲೆಕ್ಟ್ ಮಾಡ್ತೀರಾ ಅಂತ. ಇದು ನಿಮ್ಮ ಪ್ರಿಯಾರಿಟಿ ಮೇಲೆ ಮಾಡಬೇಕಾಗುತ್ತೆ. ನಂತರ ಸಿಂಪಲ್ಲು ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಬೇಡ ಅಂದರೆ ರಿಮೂವ್ ಮಾಡ್ಕೊಳ್ಳಿ. ನಂತರ ಅಪ್ಡೇಟ್ ಕೂಡ ಮಾಡ್ಕೊಳ್ಳಿ. ನಂತರ ಫೈನಲಲ್ಲಿ ನೀವು ಅಪ್ಡೇಟ್ ಮಾಡಿದ ನಂತರ ಫೈನಲಲ್ಲಿ ಸಬ್ಮಿಟ್ ಮಾಡಬೇಕಾದ್ರೆ ನೀವು ನೀಟಾಗಿ ನೋಡಿಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ. ನಿಮಗೆ ಇದಕ್ಕೆ ಕಾಲಾವಕಾಶ ಕೊಟ್ಟಿರ್ತಾರೆ, ಇದು ಸಿಂಪಲ್ ಸ್ಟೆಪ್ಸು, ಏನು ಕಾಂಪ್ಲಿಕೇಟೆಡ್ ಇಲ್ಲ. ಬಟ್ ವಿದ್ಯಾರ್ಥಿಗಳು ಇದಕ್ಕೆ ತಯಾರಿ ಮಾಡ್ಕೋಬೇಕಾಗುತ್ತೆ. ಏನಂದರೆ ಮೇನಾಗಿ ವಿದ್ಯಾರ್ಥಿಗಳಿಗೆ ಕಾಲೇಜಸ್ನ ಆ್ಯಡ್ ಮಾಡಬೇಕಾದ್ರೆ ಲೀಸ್ಟ್ ಮಾಡ್ಕೋಬೇಕಾಗುತ್ತೆ, ಯಾವೆಲ್ಲ ಕಾಲೇಜಸ್ಗಳನ್ನ ನೀವು ಪ್ರಿಯಾರಿಟಿ ತೊಗೊಳ್ಬೇಕು, ಯಾವ ಕಾಲೇಜಸ್ಗೆ ನಾವು ಪ್ರಿಯಾರಿಟಿ ತಗೋಬಾರ್ದು, ಯಾವ ಬ್ರಾಂಚ್ಗೆ ಪ್ರಿಯಾರಿಟಿ ತಗೋಬೇಕು, ಯಾವ ಕಾಲೇಜಲ್ಲಿ ಯಾವ ಬ್ರಾಂಚು, ವಿಚ್ ಟೈಪ್ ಆಫ್ ಕಾಲೇಜು, ಯಾವ ಯೂನಿವರ್ಸಿಟಿ, ಅದನ್ನೆಲ್ಲ ವಿದ್ಯಾರ್ಥಿಗಳು ನೀಟಾಗಿ ನೋಟ್ ಡೌನ್ ಮಾಡಿಕೊಂಡು ಪ್ರಿಯಾರಿಟಿ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಐದರಿಂದ 10 ನಿಮಿಷದಲ್ಲಿ ನೀವು ಆರಾಮಾಗಿ ಸೆಲೆಕ್ಟ್ ಮಾಡ್ಕೋಬೋದು. ಕೇಸ್ ನೀವು ಯಾವುದೇ ಲಿಸ್ಟ್ ಮತ್ತು ಪ್ರಿಯಾರಿಟಿ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಒಂದರ ಮೇಲೆ ಒಂದು ಹುಡ್ಕೊಂಡು ಹೋಗಬೇಕಾಗುತ್ತೆ. ಇದಕ್ಕೆ ನಿಮಗೆ ಸಮಯ ಹಿಡಿಯುವ ಸಾಧ್ಯತೆ ಇದೆ ಅಂತ ಹೇಳೋಕೆ ಇಷ್ಟಪಡ್ತೇನೆ. ಇದು ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಎಲ್ಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು ಫಾರ್